ನಾನೇ ಬರಹ ಗುರುವೆ ಮೊನ್ನೆ ಉಳಿದ ಅಳಸಲ್ನ ಬಂದ ಗಿರಾಕಿಗಳಿಗೆ ತಿನ್ನಿಸ್ದ ನೆನ್ನೆ ಉಳಿದ ಅಳಸಲ್ನ ನಮಗ್ ತಿನ್ನಿಸ್ತಾ ಇದ್ದಾನೆ ಸ್ವಾಮಿ ದೇವ್ರೆ ಧರ್ಮ ಪ್ರಭುವೆ ಏನಂದೆ ಧರ್ಮ ಪ್ರಭು ಅಂತಂದೆ ಮಹಾಸ್ವಾಮಿ ನನ್ನ ನೀನು ಹಾಕರ್ದಿಯ ನಿಮ್ಮನ್ನ ಧರ್ಮ ಪ್ರಭುವೆ ಆಹಾ ಸ್ವಾಮಿಗಳು ಯಾವುದೋ ದೂರದ ಊರಿಂದ ಬಂದಾಗಿದೆ ಹೌದು ತಿಂದು ಎರಡು ದಿನ ಆಯ್ತು ಏನಾರ ದಾನ ಮಾಡಿ ಅನ್ನದಾನದ ಪುಣ್ಯ ಕಟ್ಕೊಳ್ಳಿ ಮಹಾಸ್ವಾಮಿ ಏಯ್ ಸ್ವಾಮೀಜಿಗೆ ಎರಡು ಇಡ್ಲಿ ಕಟ್ಟು ಆಹಾ ಕಲಿಯುಗ ಕರ್ಣನೇ ದಾನ ಚಿಂತಾಮಣಿಯೇ ನಿಮ್ಮಂತವ್ರು ಇರೋದಿಂದಲೇ ಮಳೆ ಬೆಳೆ ಆಗ್ತಿರೋದು ನಿಮ್ಮಂತವ್ರು ನೂರು ವರ್ಷ ಕಾಲ ಬದುಕ್ಬೇಕು ಸ್ವಾಮಿ ಏಯ್ ಸ್ವಾಮೀಜಿಗೆ ಮಸಾಲ ದೋಸೆ ಒಂದು ತೂತು ಸೇರ್ಸ್ ಕಟ್ಟು ಸ್ವಾಮಿ ಇದೇ ರೀತಿ ನೀವು ನಗನಗ್ತಾ ನೂರಾರು ವರ್ಷಗಳ ಕಾಲ ಬಾಡಿ ಸ್ವಾಮಿ ಪೊಂಗಲ್ಲು ಗಟ್ಟಿ ಚಟ್ನಿ ಸೇರ್ಸ್ ಕಟ್ಟ ಸ್ವಾಮೀಜಿಗಳು ಇನ್ನು ಹೊರಡಬಹುದು ಸ್ವಾಮಿ ನೀವು ಹೇಳಿದ ವಡೆ ಇಡ್ಲಿ ಗಟ್ಟಿ ಚಟ್ನಿ ಪೊಂಗಲ್ಲು ಮಸಾಲ ದೋಸೆ ಯಾವುದು ಬಂದಿಲ್ಲ ಧರ್ಮ ಪ್ರಭು ಯಾವುದು ಬರೋಲ್ಲ ಸ್ವಾಮಿ ಯಾಕೆ ಕೊಡ್ಬೇಕು ಯಾಕೆ ಕೊಡ್ಬೇಕು ಅಂದೆ ನೀನು ನನ್ನ ಮನಸ್ಸು ಸಂತೋಷ ಪಡಿಸೋದಕ್ಕೆ ಅನ್ನದಾನ ಪ್ರಭುವೇ ದಾನ ಚಿಂತಾಮಣಿಯೇ ಕಲಿಯುಗ ಕರ್ಣನೇ ಅಂತ ಹೇಳಿ ಹೊಗಳದೆ ಅದಕ್ಕೆ ನಾನು ಇಡ್ಲಿ ವಡೆ ಮಸಾಲ ದೋಸೆ ಪೊಂಗಲ್ ಗಟ್ಟಿ ಚಟ್ನಿ ಅಂತ ಹೇಳಿ ನಿನ್ನ ಮನಸ್ಸು ಸಂತೋಷ ಪಡಿಸ್ದೆ ಅದಕ್ಕೂ ಇದಕ್ಕೂ ಸರಿಹೋಯ್ತು ತೊಳಗು ಆಚೆ ಸ್ವಾಮಿ ಏನದು ಕೆಟ್ಟ ಅಭ್ಯಾಸ ಯಾವಾಗ ನೋಡಿದ್ರು ಉಗುರು ಕಚ್ಚತಾ ಇರೋದು ಅಭ್ಯಾಸ ಬಲ ಅತ್ತಿಗೆ ನಿಮ್ಗೆ ವಿಷಯ ಗೊತ್ತಾ ಬುದ್ಧಿಶಾಲಿಗಳು ಯಾವಾಗಲೂ ಉಗುರು ಕಡಿತಾನೆ ಇರ್ತಾರೆ ಬುದ್ಧಿಶಾಲಿಗಳು ಕಡಿತಾರೆ ಸರಿ ನೀವ್ ಯಾಕೆ ಕಡಿತಾ ಇರ್ತೀರಾ ಕಚ್ಚಿಬಿಟ್ರಿ ಇರಿ ಈಗ ಬರ್ತೀನಿ ಕಾಲ್ ಮಾಡ್ಸಿ ಯಾಕತ್ತಿಗೆ ಕಾಲ್ ಮಾಡ್ಸಿ ಕೈ ಕೊಡಿ ಕೈ ಕೊಡಿ ಅತ್ತಿಗೆ ಏನಕ್ಕಿದೆಲ್ಲ ಇನ್ಮೇಲೆ ಯಾವತ್ತೂ ಉಗುರು ಕಡಿಬಾರ್ದು ಅರ್ಥ ಆಯ್ತಾ ಆ ಕೈ ಬನ್ನಿ ಸಾಹೇಬ್ರೆ ಯಾಕೆ ಲೇಟು ಯಾವಾಗ ನೋಡಿದ್ರು ಉಗುರು ಕಡಿತಾ ಇರ್ತಾರೆ ಇನ್ಮೇಲೆ ಉಗುರು ಕಡಿಬಾರ್ದು ಅಂತ ನೇಲ್ ಪಾಲಿಶ್ ಹಚ್ಚತಾ ಇದ್ದೀನಿ ಒಳ್ಳೆ ಕೆಲಸ ಮಾಡಿದೆ ನಾನು ಇವ್ರಿಗೆ ಎಷ್ಟೋ ಸಲ ಹೇಳಿದ್ದೀನಿ ಉಗುರು ಕಡಿಬೇಡ ಅಂತ ನನ್ನ ಮಾತೇ ಕೇಳೋದಿಲ್ಲ ಈಗ ನೀನ್ ಬಂದಾಯ್ತಲ್ಲ ಇನ್ಮೇಲೆ ಸರಿ ಹೋಗ್ತಾನೆ ಈಗೇನ್ ಮಾಡ್ತೀರಾ ಮತ್ತೆ ಕಡಿತೀನಿ ನಾನು ಮತ್ತೆ ಮತ್ತೆ ಹಚ್ತಾನೆ ಇರ್ತೀನಿ ಓಕೆ ಅಣ್ಣ ಏನಪ್ಪ ನಿಮ್ಮಿಬ್ಬರದು ಸೂಪರ್ ಜೋಡಿ ಏನಣ್ಣ ಅದು ಎಷ್ಟು ಬೇಗ ಹೆಂಡತಿಗೆ ನಿಂತ ಕಾರಣ ನಿಂತ್ಕೊಳ್ಳೋ